ತರಕಾರಿ ತಿನ್ನಿ ಅಂತಂದ್ಬಿಟ್ಟು ಜನರಿಗೆ ಹೇಳಿದ್ರೆ ಮುಖ ಸಪ್ಪು ಮಾಡ್ಕೊಂತಾರಲ್ಲ. ಏನಕ್ಕೆ ಅಂತಂದ್ರೆ ತರಕಾರಿ ಯಾರಿಗೂ ತಿಂತಾರೆ, ಆಕ್ಚುಲ್ ಆಗಿ ಟೇಸ್ಟ್ ಚೆನ್ನಾಗಿರಲ್ಲ, ಹಸಿ ತರಕಾರಿ ಯಾರು ತಿಂತಾರೆ ಅಂದ್ಬಿಟ್ಟು ಹೇಳ್ತಾರೆ. ಬಟ್ ಆಕ್ಚುಲ್ ಆಗಿ ಅದರಿಂದ ಏನೇನು ಬೆನಿಫಿಟ್ ಬರುತ್ತೆ ಅಂತಂದ್ಬಿಟ್ಟು ಒಂದಷ್ಟು ಜನಕ್ಕೆ ಗೊತ್ತು. ಎಸ್ಪೆಷಲಿ ಕಕ್ಕ ಮಾಡೋದು ತುಂಬಾನೇ ಹೆಲ್ಪ್ ಮಾಡುತ್ತೆ ಅಂತಂದ್ಬಿಟ್ಟು ಗೊತ್ತು ಎಲ್ಲರಿಗೂ. ಬಟ್ ಇವತ್ತು ನಾನು ನಿಮ್ಮೆಲ್ಲರಿಗೂ ಇದನ್ನು ಬಿಟ್ಟು ಕೂಡ ನಮ್ಮ ಬಾಡಿ ಒಳಗಡೆ ಆಗೋಂಥ ಒಂದಷ್ಟು ಮೇಜರ್ ಕೆಲಸಗಳ ಬಗ್ಗೆ ತಿಳಿಸ್ಕೊಡ್ತೀನಿ ನಾನು. ಈ ಪಾಯಿಂಟ್ಸ್ ತಿಳಿದಾದ ನಂತರ ನೀವೇನಾದ್ರು ಅಕಸ್ಮಾತ್ ನಿಮ್ಮ ಡಯಟ್ ಒಳಗಡೆ ಸ್ಯಾಲಡ್ ಇಲ್ಲ ವೆಜಿಟೇಬಲ್ಸ್ ಆ್ಯಡ್ ಮಾಡ್ಕೊಂಡಿಲ್ಲ ಅಂತಂದರೆ ಇವತ್ತಿಂದ ನಾನು ಆ್ಯಡ್ ಮಾಡ್ಕೊತೀರಾ ಅಂತ ಪಾಯಿಂಟ್ಸ್ ತಿಳಿಸ್ತೀನಿ, ಅದು ತಿಳ್ಕೊಳ್ಳೋಣ. ಲೆಟ್ಸ್ ಗೋ. ಸೊ ತರಕಾರಿ ತಿನ್ನೋದ್ರಿಂದ ಆಕ್ಚುಲ್ ಆಗಿ ಎಷ್ಟೊಂದು ಬೆನಿಫಿಟ್ಸ್ ಇದೆ. ಫೈಬರ್ ಸಿಗ್ತಿರುತ್ತೆ, ವೈಟಮಿನ್ಸ್ ಸಿಗ್ತಿರುತ್ತೆ, ಮಿನರಲ್ಸ್ ಸಿಗ್ತಿರುತ್ತೆ, ಎಲ್ಲರಿಗೂ ಗೊತ್ತು. ಬಟ್ ಈ ವೈಟಮಿನ್ಸ್ ಮಿನರಲ್ಸ್ ಮತ್ತೆ ಫೈಬರ್ ಎಲ್ಲ ನಮ್ಮ ಬಾಡಿ ಒಳಗಡೆ ಹೋಗಿ ಏನ್ ಆಕ್ಚುಲ್ ಆಗಿ ಕೆಲಸ ಮಾಡ್ತಿದೆ ಅಂತ ತಿಳ್ಕೊಂಡಿಲ್ಲ ಅಂತಂದ್ರೆ ಇನ್ಫಾರ್ಮೇಶನ್ ಅರ್ಧಕ್ಕೆ ಉಳ್ಕೊಂಡ್ಬಿಡುತ್ತೆ. ಸೊ ಅದಕ್ಕೆ ಅಂತಾನೇ ನಾನು ಇವತ್ತು ಒಂದಷ್ಟು ತುಂಬಾನೇ ಮೇಜರ್ ಇನ್ಫಾರ್ಮೇಶನ್ ಇಂದ ಒಂದಷ್ಟು ಪಾಯಿಂಟ್ಸ್ ಪಿಕ್ ಮಾಡಿ ನಾನು ನಿಮಗೆ ತಿಳಿಸ್ತೀನಿ ಏನಕ್ಕೆ ಆಕ್ಚುಲ್ ಆಗಿ ಸ್ಯಾಲೆಡ್ ಮತ್ತೆ ತರಕಾರಿಗಳನ್ನ ತಿನ್ನೋದ್ರಿಂದ ನಿಮ್ಮ ಬಾಡಿಗೆ ತುಂಬಾನೇ ಹೆಲ್ಪ್ ಮಾಡ್ತಿರ್ತೀರ ನೀವು ಅಂತಂದ್ಬಿಟ್ಟು. ಎಷ್ಟೊಂದು ಜನಕ್ಕೆ ಗೊತ್ತು ಆಕ್ಚುಲ್ ಆಗಿ ಕಾನ್ಸ್ಟಿಪೇಷನ್ ರಿಲೇಟೆಡ್ ಇಶ್ಯೂಸ್ ಎಲ್ಲ ಸಾಲ್ವ್ ಮಾಡುತ್ತೆ ಅಂತ ಅಂದ್ಬಿಟ್ಟು. ಬಟ್ ಇದು ಬಿಟ್ಟು ಕೂಡ ಎಷ್ಟೊಂದು ಮೇಜರ್ ಕೆಲಸಗಳು ಮಾಡ್ತಿರುತ್ತೆ, ಅದ್ರ ಬಗ್ಗೆ ನಾನು ತಿಳಿಸ್ತೀನಿ. ಅದರೊಳಗಡೆ ಮೊದಲನೇ ವಿಷಯ ಏನು ಅಂತಂದ್ರೆ ನಮ್ಮ ಬಾಡಿ ಒಳಗಡೆ ಟೋಟಲ್ ಕೊಲೆಸ್ಟ್ರಾಲ್ ಮತ್ತೆ ಎಲ್ಡಿಎಲ್ ಕೊಲೆಸ್ಟ್ರಾಲ್ ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ತರಕಾರಿ ತಿನ್ನೋದ್ರಿಂದ ಇದೆಲ್ಲ ಆಗುತ್ತೆ. ನಾವು ಏನೆಲ್ಲ ಸರ್ಕಸ್ ಮಾಡ್ತೀವಿ ಆಕ್ಚುಲ್ ಆಗಿ ಕೊಲೆಸ್ಟ್ರಾಲ್ ನ ಕಮ್ಮಿ ಮಾಡ್ಕೊಳ್ಳೋದಕ್ಕೆ, ನಾವು ಒಮೆಗಾ 3 to ಒಮೆಗಾ 6 ಪ್ರೊಫೈಲ್ ಚೇಂಜ್ ಮಾಡೋದಕ್ಕೆ ಫಿಶ್ ಆಯಿಲ್ ಕ್ಯಾಪ್ಸೂಲ್ಸ್, ಕಾಡ್ ಲಿವರ್ ಕ್ಯಾಪ್ಸೂಲ್ಸ್ ಎಲ್ಲ ತೊಗೊಳ್ಳೋ ಸ್ಟಾರ್ಟ್ ಮಾಡ್ಕೊಳ್ತೀವಿ. ಇಲ್ಲ ಅಂತಂದ್ರೆ ಆಕ್ಚುಲ್ ಆಗಿ ಸ್ಟ್ರೆಸ್ ಲೆವೆಲ್ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಮೆಡಿಟೇಷನ್ ಎಲ್ಲ ಮಾಡ್ತೀವಿ, ಮತ್ತೆ ಒಂದು ಸ್ವಲ್ಪ ಆಕ್ಚುಲ್ ಆಗಿ ಆಂಟಿ ಇನ್ಫ್ಲೇಮೇಟರಿ ಕಾಂಪೌಂಡ್ಸ್ ಎಲ್ಲ ಆಡ್ ಮಾಡ್ಕೊಳ್ಳೋ ಸ್ಟಾರ್ಟ್ ಮಾಡೋದು. ಬಟ್ ನಿಜವಾಗ್ಲೂ ಸಿಂಪಲ್ ಆಗಿ ನೀವು ಸ್ಯಾಲೆಡ್ ತಿನ್ನೋದ್ರಿಂದ ಕೂಡ ಮಾಡ್ಬೋದು. ಎಷ್ಟೊಂದು ಸ್ಟಡೀಸ್ ಏನ್ ಹೇಳುತ್ತೆ ಅಂತಂದ್ರೆ ನೀವು ನಿಮ್ಮ ಡಯಟ್ ಒಳಗಡೆ ಆಕ್ಚುಲ್ ಆಗಿ ಸ್ಯಾಲೆಡ್ಸ್, ವೆಜಿಟೇಬಲ್ಸ್ ಮತ್ತೆ ಒಂದಷ್ಟು ಫರ್ಮೆಂಟೆಡ್ ಪ್ರಾಡಕ್ಟ್ಸ್ ಎಲ್ಲ ಆಡ್ ಮಾಡ್ಕೊಂಡಾದ ನಂತರ ನಿಮ್ಮ ಬಾಡಿ ಒಳಗಡೆ ಟೋಟಲ್ ಕೊಲೆಸ್ಟ್ರಾಲ್ ಮತ್ತೆ ಎಲ್ಡಿಎಲ್ ಅಂತಂದ್ರೆ ಲೋ ಡೆನ್ಸಿಟಿ ಲೈಪೋಪ್ರೋಟೀನ್ ಅಂತಂದ್ಬಿಟ್ಟು ನಾವೇನು ಹೇಳ್ತಿರಲ್ಲ, ವಿಚ್ ಇಸ್ ದ ಕ್ಯಾರಿಯರ್ ಆಫ್ ಕೊಲೆಸ್ಟ್ರಾಲ್, ಸೊ ಅದು ಕೂಡ ಕಮ್ಮಿ ಆಗುತ್ತೆ. ತುಂಬಾ ಅಮೇಝಿಂಗ್ ಅಲ್ಲ ಆಕ್ಚುಲ್ ಆಗಿ ನೀವು ಏನೆಲ್ಲ ಸರ್ಕಸ್ ಮಾಡಿದ್ರು ಸುಮ್ಮನೆ ತರಕಾರಿ ತಿನ್ನೋದ್ರಿಂದ ಇದೆಲ್ಲಾನು ಕಮ್ಮಿ ಮಾಡ್ಕೋಬಹುದು. ಎರಡನೇ ವಿಷಯ ಏನು ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಯಾವುದೇ ರೀತಿಯಾದ ಬೌಲ್ ರಿಲೇಟೆಡ್ ಇಶ್ಯೂಸ್ ಇತ್ತು ಅಂತಂದ್ರೆ ಅದನ್ನೆಲ್ಲಾನು ಎಲಿಮಿನೇಟ್ ಮಾಡೋದು ಟ್ರೈ ಮಾಡುತ್ತೆ. ಸೊ ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಆಗಿರ್ಬೋದು, ಇಲ್ಲ ಅಂತಂದ್ರೆ ಆಕ್ಚುಲ್ ಆಗಿ ಇನ್ಫ್ಲೇಮೇಟರಿ ಬೌಲ್ ಡಿಸೀಸ್ ಆಗಿರ್ಬೋದು, ಎಷ್ಟೊಂದು ಜನಕ್ಕೆ ಆಕ್ಚುಲ್ ಆಗಿ ಸ್ಟೂಲ್ ಪಾಸ್ ಮಾಡ್ಬೇಕಂದ್ರೆ ಬ್ಲಡ್ ಎಲ್ಲ ಬರ್ತಿರುತ್ತೆ, ಈ ರೀತಿಯಾದ ಪ್ರಾಬ್ಲಮ್ ಇಂದ ಎಲ್ಲಾನು ಹೊರಗಡೆ ಬರ್ಬೋದು ಜಸ್ಟ್ ನೀವು ಸ್ಯಾಲೆಡ್ ಆಡ್ ಮಾಡ್ಕೊಳ್ಳೋದ್ರಿಂದ. ಸೊ ಹೇಗೆ ಅಂತಂದ್ಬಿಟ್ಟು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಸಿಂಪಲ್ ಆಗಿ ನಿಮ್ಮ ಬಾಡಿ ಒಳಗಡೆ ಒಂದಷ್ಟು ಗಟ್ ಮೈಕ್ರೋಬಿಯಾನ್ಸ್ ಅಂತ ಗಟ್ ಬ್ಯಾಕ್ಟೀರಿಯಾಸ್ ಏನು ಇರುತ್ತಲ್ಲ, ಸೊ ಈ ಗಟ್ ಬ್ಯಾಕ್ಟೀರಿಯಾಸ್ ಎಲ್ಲಾನು ಆಕ್ಚುಲ್ ಆಗಿ ನೀವು ಪಿಜ್ಜಾ ಅಥವಾ ಬರ್ಗರ್ ತಿನ್ನೋದ್ರಿಂದ ಇದಕ್ಕೆ ಎನರ್ಜಿ ಸಿಗ್ತಿರಲ್ಲ, ಇದಕ್ಕೆ ಎನರ್ಜಿ ಸಿಗದೇನೆ ನೀವು ಆಕ್ಚುಲ್ ಆಗಿ ಯಾವಾಗ ನೀವು ರಾ ವೆಜಿಟೇಬಲ್ಸ್ ಮತ್ತೆ ಫ್ರೂಟ್ಸ್ ಎಲ್ಲ ಕೊಡ್ತಿರಲ್ಲ, ಸೊ ಅದರಿಂದ ಅದು ಆಕ್ಚುಲ್ ಆಗಿ ಇದಕ್ಕೆ ಎನರ್ಜಿ ಕೊಟ್ಟಾದ ನಂತರ ಇದು ಆಕ್ಚುಲಿ ಯಾವುದು ಗುಡ್ ಬ್ಯಾಕ್ಟೀರಿಯಾಸ್ ಬೇಕೋ ಅದನ್ನೆಲ್ಲ ಗ್ರೋ ಮಾಡುತ್ತೆ, ಯಾವುದು ಬ್ಯಾಡ್ ಬ್ಯಾಕ್ಟೀರಿಯಾಸ್ ಬೇಕೋ ಅದನ್ನೆಲ್ಲ ಸಾಯಿಸಿ ಅದಾದ ನಂತರ ಈ ಇಂಟೆಸ್ಟೈನ್ ಲೈನಿಂಗ್ ಎಲ್ಲ ಏನಿರುತ್ತಲ್ಲ, ಮ್ಯೂಕೋಸಲ್ ಲೇಯರ್ ಏನಿರುತ್ತಲ್ಲ, ಅದನ್ನೆಲ್ಲ ವಾಪಸ್ ರೀಜನರೇಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆ ವೈಟಮಿನ್ ಅಬ್ಸಾರ್ಪ್ಷನ್ ಆಗಿರ್ಬೋದು, ಮಿನರಲ್ ಅಬ್ಸಾರ್ಪ್ಷನ್ ಆಗಿರ್ಬೋದು, ನಮ್ಮ ಬಾಡಿ ಒಳಗಡೆ ಆಕ್ಚುಲ್ ಆಗಿ ಫ್ಯಾಟ್ ಅಬ್ಸಾರ್ಪ್ಷನ್ ಕೂಡ ಚೆನ್ನಾಗಿ ಮಾಡ್ತಿರುತ್ತೆ. ಅದ್ರ ಜೊತೆ ಪ್ರೋಟೀನ್ ಬೇರೆ ರೀತಿಯಾದ ಕೆಲಸ ಎಲ್ಲ ಏನಿದೆಲ್ಲ ಎಲ್ಲಾನು ಚೆನ್ನಾಗಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇಟ್ ಆಲ್ ಸ್ಟಾರ್ಟ್ಸ್ ವಿತ್ ನೀವು ಅದಕ್ಕೆ ಏನು ಫುಡ್ ಬೇಕು ಮತ್ತೆ ಏನು ಎನರ್ಜಿ ಕೊಡೋಂಥ ಪದಾರ್ಥ ಏನಿದೆ ಅದನ್ನು ಕೊಟ್ಟಾದ ನಂತರ ಚೆನ್ನಾಗಿ ಕೆಲಸ ಮಾಡುತ್ತೆ. ಸೊ ಯಾವಾಗ ಗಟ್ಗೆ ಆಕ್ಚುಲ್ ಆಗಿ ಗಟ್ ಮೈಕ್ರೋಬಯಾನ್ಸ್ಗೆ ಎನರ್ಜಿ ಸಿಗುತ್ತೆ ಆವಾಗ ಇನ್ಫ್ಲೇಮೇಟರಿ ರೆಸ್ಪಾನ್ಸ್ ಎಲ್ಲಾನು ಕಮ್ಮಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದರ ನಂತರ ಯಾವುದು ಬ್ಯಾಡ್ ಬ್ಯಾಕ್ಟೀರಿಯಾಸ್ ಇದೆ ಅದೆಲ್ಲ ಕಿಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಓವರ್ಆಲ್ ಆಗಿ ಯಾವುದೇ ರೀತಿಯಾದ ಬೌಲ್ ರಿಲೇಟೆಡ್ ಇಶ್ಯೂಸ್ ಇತ್ತು ಅಂತಂದ್ರೆ ಅದರಿಂದ ಎಲ್ಲಾನು ಹೊರಗಡೆ ಬರ್ಬೋದು. ಮೂರನೇದು ಮತ್ತೆ ಎಷ್ಟೊಂದು ಜನಕ್ಕೆ ಗೊತ್ತೇ ಇಲ್ಲದೆ ಇರೋಂಥ ವಿಷಯ ಏನು ಅಂತಂದ್ರೆ ನಮ್ಮ ಬಾಡಿ ಒಳಗಡೆ ಬೈಲ್ ಆಸಿಡ್ ಮತ್ತೆ ಬೈಲ್ ಸಾಲ್ಟ್ಸ್ ನ ರೀಸೈಕಲ್ ಮಾಡೋದಕ್ಕೆ ತುಂಬಾನೇ ಮೇಜರ್ ರೋಲ್ ಪ್ಲೇ ಮಾಡುತ್ತೆ. ಐ ನೋ ಲೈಕ್ ಬೈಲ್ ಏನ್ ಗುರು, ಬೈಲ್ ಆಸಿಡ್, ಬೈಲ್ ಸಾಲ್ಟ್ ಅಂತಂದ್ಬಿಟ್ಟು ಎಲ್ಲ ಅನ್ಕೊಂತಿದ್ರ ಅಂತಂದ್ರೆ ಮೇಜರ್ ಆಗಿ ಬೈಲ್ ಅಂದ್ರೆ ಏನಂತ ಅರ್ಥ ಮಾಡ್ಕೊಂಡು. ಸೊ ಬೈಲ್ ಬಂದ್ಬಿಟ್ಟು ಆಕ್ಚುಲ್ ಆಗಿ ಇಟ್ ಇಸ್ ಅ ಜ್ಯೂಸ್ ವಿಚ್ ಇಸ್ ಪ್ರೊಡ್ಯೂಸ್ ಬೈ ಲಿವರ್. ಸೊ ಇದು ಆಕ್ಚುಲ್ ಆಗಿ ಮೇಜರ್ ಕೆಲಸ ಏನು ಅಂತಂದ್ರೆ ಫ್ಯಾಟ್ ನ ಬ್ರೇಕ್ ಡೌನ್ ಮಾಡಿ ನಮ್ಮ ಬಾಡಿ ಒಳಗಡೆ ಅಬ್ಸಾರ್ಬ್ ಮಾಡ್ಕೊಂಡು ಬೇಕಂದ್ರೆ ಎನರ್ಜಿ ಕನ್ವರ್ಟ್ ಮಾಡ್ಕೊಳ್ಳೋದಾಗಿರ್ಬೋದು, ಇಲ್ಲಾಂದ್ರೆ ಜಾಸ್ತಿ ಆಕ್ಚುಲ್ ಆಗಿ ಹೋಗಿ ಸ್ಟೋರ್ ಆಗೋದು ಏನ್ ಬೇಕಂದ್ರೆ ಆಗಿರ್ಬೋದು. ಬಟ್ ಬ್ರೇಕ್ ಡೌನ್ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಮಾಡ್ತಿರುತ್ತೆ ಬೈಲ್. ಸೊ ಈ ಪರ್ಟಿಕ್ಯುಲರ್ ಬೈಲ್ ಅಲ್ಲೇ ಎಷ್ಟೊಂದು ಕಾಂಪೋನೆಂಟ್ಸ್ ಇದೆ. ಸೊ ಬೈಲ್ ಆಸಿಡ್ಸ್ ಆಗಿರ್ಬೋದು, ಬೈಲ್ ಸಾಲ್ಟ್ಸ್ ಆಗಿರ್ಬೋದು, ಫಾಸ್ಫೋಲಿಪಿಡ್ಸ್ ಆಗಿರ್ಬೋದು, ಇಲ್ಲ ಅಂತಾರೆ ಕೊಲೆಸ್ಟ್ರಾಲ್ ಆಗಿರ್ಬೋದು, ವಾಟರ್ ಆಗಿರ್ಬೋದು, ಎಲೆಕ್ಟ್ರೋಲೈಟ್ಸ್ ಆಗಿರ್ಬೋದು, ಇಲ್ಲ ಪಿಗ್ಮೆಂಟ್ಸ್ ಆಗಿರ್ಬೋದು, ಈ ಎಲ್ಲ ಕಾಂಪೌಂಡ್ ಸೇರಿ ಆಕ್ಚುಲ್ ಆಗಿ ನಾವು ಅದನ್ನ ಬೈಲ್ ಅಂತಂದ್ಬಿಟ್ಟು ಹೇಳ್ತೀವಿ. ಸೊ ಇದ್ರೊಳಗಡೆ ಎಲ್ಲ ಟೈಮುನು ಆಕ್ಚುಲ್ ಆಗಿ ಲಿವರ್ ಬೈಲ್ ಆಸಿಡ್ ಮತ್ತೆ ಬೈಲ್ ಸಾಲ್ಟ್ ನ ಪ್ರೊಡ್ಯೂಸ್ ಮಾಡಬೇಕು ಅಂತಂದ್ರೆ ಎಷ್ಟು ಜಾಸ್ತಿ ಕೆಲಸ ಮಾಡಬೇಕಾಗುತ್ತಲ್ಲ. ಸೊ ಅದಕ್ಕೆ ನಾವು ಯಾವಾಗ ಈ ರೀತಿ ತರಕಾರಿ ಎಲ್ಲ ತಿಂತೀರಿ ನಮ್ಮ ಇಂಟೆಸ್ಟೈನ್ ಇಂದ ವಾಪಸ್ಸು ಬೈಲ್ ಸಾಲ್ಟ್ಸ್ ಮತ್ತೆ ಬೈಲ್ ಆಸಿಡ್ ಎರಡೂ ವಾಪಸ್ಸು ಲಿವರ್ಗೆ ಹೋಗಿ ಮಿಕ್ಕಿರೋಂಥ ಕಾಂಪೌಂಡ್ನ ಮಾತ್ರನೇ ಅಡ್ಜಸ್ಟ್ ಮಾಡಿ ತಿರ್ಗಾ ವಾಪಸ್ ಬೈಲ್ ಪ್ರೊಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಎಷ್ಟು ಅಮೇಝಿಂಗ್ ಅಲ್ಲ, ಜಸ್ಟ್
ಅಂತೆಲ್ಲ ನಾನು ಮಾತಾಡಿದ್ದೀನಿ. ಬಟ್ ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ ತರಕಾರಿ ತಿನ್ನೋದ್ರಿಂದ ಬೈಲ್ ಆಸಿಡ್ಸ್ ಮತ್ತು ಬೈಲ್ ಸಾಲ್ಟ್ಸ್ ಎಲ್ಲನೂ ವಾಪಸ್ ರೀಸೈಕಲ್ ಆಗೋದು ಹೆಲ್ಪ್ ಆಗುತ್ತೆ, ತುಂಬಾ ಅಮೇಝಿಂಗ್. ಅಲ್ಲಗ್ನೇದು ಮತ್ತೆ ಎಷ್ಟೊಂದು ಜನ ಗೊತ್ತಿರೋಂಥ ವಿಷಯ ಏನು ಅಂತಂದರೆ, ನಾವು ಆ್ಯಕ್ಚುಲ್ ಆಗಿ ತರಕಾರಿ ತಿನ್ನೋದ್ರಿಂದ ಗ್ಲೈಸಿಮಿಕ್ ಲೋಡ್ ಆಫ್ ದ ಫುಡ್ ಕಮ್ಮಿ ಆಗುತ್ತೆ. ಸೊ ಬೇಸಿಕಲಿ ನಮ್ಮ ಬಾಡಿ ಒಳಗಡೆ ಈ ಶುಗರ್ ಲೆವೆಲ್ ಎಲ್ಲ ಏನು ಶೂಟ್ ಆಗುತ್ತೆ, ಗ್ಲೂಕೋಸ್ ಆ್ಯಕ್ಚುಲ್ ಆಗಿ ಏನು ಬ್ಲಡ್ ಶುಗರ್ ಲೆವೆಲ್ ಶೂಟ್ ಆಗುತ್ತಲ್ಲ ಯೂಶಲ್ ಆಗಿ, ಅದನ್ನು ಕೂಡ ನಾನು ಕಮ್ಮಿ ಮಾಡಿ ಅಕಸ್ಮಾತ್ ಏನಾದರೂ ನಿಮಗೆ ಯೂಶಲ್ ಆಗಿ ಏನಾದರೂ ತುಂಬಾನೇ ಜಾಸ್ತಿ ಶುಗರ್ ಲೆವೆಲ್ ಶೂಟ್ ಆಗ್ತಿತ್ತು ಆ್ಯಕ್ಚುಲ್ ಆಗಿ ಪಿ ಪಿ ಆಗಿರ್ಬೋದು, ಇಲ್ಲ ಅಂತಂದರೆ ನೀವು ಆ್ಯಕ್ಚುಲ್ ಆಗಿ ಫಾಸ್ಟ್ ಫುಡ್ ಒಳಗಡೆ ಚೆಕ್ ಮಾಡ್ತಿದ್ದೀರಾ ಅಂತಂದರೆ ನೀವು ಕಂಟಿನ್ಯೂಸ್ ಆಗಿ ನೀವು ಸ್ಯಾಲೆಡ್ ಎಲ್ಲ ನಾನು ಆ್ಯಡ್ ಮಾಡ್ಕೊಳ್ಳೋದಿನ ನಿಮ್ಮ ಡಯಟ್ ಒಳಗಡೆ ಆರಾಮಾಗಿ ನೆನೆ ಕಂಟ್ರೋಲ್ ಮಾಡ್ಬೋದು ಶುಗರ್ ಲೆವೆಲ್ಸ್ನ. ಸೊ ನೋಡಿದ್ರಲ್ಲ ಜಸ್ಟ್ ತರಕಾರಿ ತಿನ್ನೋದ್ರಿಂದ ಎಷ್ಟೊಂದು ಅಮೇಝಿಂಗ್ ಬೆನಿಫಿಟ್ಸ್ ಇದೆ, ನಾನು ಅದರೊಳಗಡೆ ನಾಲ್ಕೇ ನಾಲ್ಕು ಮಾತ್ರನೇ ಹೇಳಿದ್ದು, ಇದು ಬಿಟ್ಟು ಕೂಡ ನಾನು ಎಷ್ಟೊಂದು ಬೆನಿಫಿಟ್ಸ್ ಇದೆ ಅದರಿಂದ. ಬಟ್ ಹೋಪ್ಫುಲಿ ಈ ನಾಲ್ಕು ಪಾಯಿಂಟ್ಸಿಂದನೇ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಅಕಸ್ಮಾತ್ ಏನಾದರೂ ನಿಮಗೆ ಏನಾದರೂ ಸ್ಯಾಲೆಡ್ ತಿನ್ನೋದಕ್ಕೆ ನನಗೆ ಇಷ್ಟನೇ ಇಲ್ಲ ಗುರು ಅಂತ ಅನ್ನಿಸ್ತಿತ್ತು ಅಂತಂದರೆ, ಯಾವುದೋ ಒಂದೇ ಒಂದು ಮೀಲ್ ಒಳಗಡೆ ಜಸ್ಟ್ ಕುಕ್ಕುಂಬರ್ ಆಗಿರ್ಬೋದು, ಕ್ಯಾರೆಟ್ ಆಗಿರ್ಬೋದು, ನಿಮ್ಗೆ ಯಾವ ವೆಜಿಟೇಬಲ್ಸ್ ಇಷ್ಟ ಇದೆ ಅದನ್ನು ಲೈಟಾಗಿ ನೀವು ಬೇಕಂದರೆ ಸ್ಟೀಮ್ ಮಾಡ್ಕೊಳ್ಳಿ, ಇಲ್ಲ ಅಂತಾರೆ ಲೈಟಿಗೆ ಒಂದು ಸ್ವಲ್ಪ ಬಾಯ್ಲ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಯಾವ್ದು ಬೆಟರ್ ಅನಿಸುತ್ತೆ ಆ ಪರ್ಟಿಕ್ಯುಲರ್ ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೊಳ್ಳಿ ನಿಮ್ಮ ಡಯಟ್ ಒಳಗಡೆ. ಜಸ್ಟ್ ಒಂದು ಮೀಲಿಂದ ಸ್ಟಾರ್ಟ್ ಮಾಡಿ, ಲೈಟಾಗಿ ಒಂದೇ ಒಂದು ಚಿಕ್ಕ ಬೌಲಿಂದ ಸ್ಟಾರ್ಟ್ ಮಾಡಿದ್ರು ಪರವಾಗಿಲ್ಲ, ಬಟ್ ಸ್ಟಾರ್ಟ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ಸೊ ಫುಲ್ ನಾನು ಕೊಟ್ಟಿರೋಂಥ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದೆ, ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಮತ್ತು ಚಾನಲ್ಗೆ ಒಸುಬ್ರ ಆಗಿರೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರೆಕ್ ಹೋಗಬೇಡಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಶೇರ್ ದಿಸ್ ವಿಡಿಯೋ, ಎಷ್ಟು ಚೆನ್ನಾಗಾಗುತ್ತೆ ಅಷ್ಟನ್ನು ಶೇರ್ ಮಾಡಿ. ಏನು ಕಮೆಂಟ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಬಟ್ ಡೋಂಟ್ ಫರ್ಗೆಟ್ ಟು ಶೇರ್. ಅಕಸ್ಮಾತ್ ಏನಾದ್ರು ವೀಡಿಯೋ ಇಷ್ಟ ಆಗಿತ್ತು ಅಂತಂದರೆ ಯು ಕ್ಯಾನ್ ಲೆಟ್ ಮೀ ಇನ್ ದ ಕಮೆಂಟ್ ಬಾಕ್ಸ್ ಬಿಲೋ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಆ್ಯಂಡ್ ಟಿಲ್ ಮೈ ನೆಕ್ಸ್ಟ್ ವಿಡಿಯೋಸ್ ಫಿಟ್ ಕಂಡಿಗಾರಾಗು ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್, ಪೀಸ್ ಔಟ್.